ಕೊಟ್ರು. ಈಗ ನೋಡಿ ಬಸವರಾಜ ಬೊಮ್ಮಾಯಿ ಅವರು ಸರ್, ನೀವು ಎಲ್ಲಿ ನೋಡಿದ್ರು ಹಾವೇರಿ ಸಿಗ್ಗಾಂವ್, ಹಾವೇರಿ ಸಿಗ್ಗಾಂವ್, ಹಾವೇರಿ. ನೀವು ಚೀಫ್ ಮಿನಿಸ್ಟರ್ ಆಗಿ ತಗಲಾಕ್ಬಿಟ್ಟು ಅವ್ರನ್ನ ಸರ್, ನೀವು ಯಾರು ನೋಡ್ರಿ ಒಟ್ಟ ಸರ್ ಇಲ್ಲಿ 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 ಯತ್ನಾಳ್ ಸರ್, ನೀವು ಚೀಫ್ ಮಿನಿಸ್ಟರ್ ಮೊದ್ಲು ಆಗ್ರಿ, ಎಲ್ಲ ಬಿಜಾಪುರಕ್ ಮಾಡ್ಕೊಳ್ಳಿ ಎಲ್ಲ ಕೆಲಸನು. ಸಿಸಿ ಪಾಟೀಲ್, ಯು ಆರ್ ಫ್ರಮ್ ಗದಗ್, ಅವ್ರು ಅವ್ರ ಜಿಲ್ಲೆ ನೋಡಿದ್ರೆ ಎಷ್ಟು ಮಾಡ್ಕೊಂಡವ್ರೆ ಅಂತ. ಸರಿಗ ಬದಾಮಿಗೆ ಎಷ್ಟು ಕೊಟ್ಟಾರ ಹೇಳಿಬಿಡ್ರಿ ನೀವು. ಬದಾಮಿ ವಿಧಾನಸಭಾ ಕ್ಷೇತ್ರಕ್ಕೆ ಎಷ್ಟು ಅನುದಾನ ಕೊಟ್ಟಾರ ಹೇಳ್ಬಿಡ್ರಿ. ಹೌದು, ಎಲ್ಲ ನಮ್ಮ ಕೇಳಿ, ನಮ್ಮ ಬಿಜೆಪಿ ಎಂಎಲ್ಎಗಳಿಗೆ ಕೊಟ್ಟಿಲ್ಲ, ಎಲ್ಲ ಒಯ್ದು ಬದಾಮಿ. ನಾನೇನು ಕೇಳಪ್ಪ, ಇಲ್ಲಿ ನಮ್ಮ ಕ್ಷೇತ್ರಕ್ಕೆ ಸ್ವಲ್ಪ ಕೆಲಸ ಆಗಿರೋದು ನಿಜ, ಅದ್ರ ಬಗ್ಗೆ ಎರಡನೇ ಮಾತಿಲ್ಲ. ನಾನು ಮನೆಗಳು ರಾಜೀನಾಮೆ ಕೊಟ್ಬಿಟ್ರಿ, ನೀವು ಮುಖ್ಯಮಂತ್ರಿ, ಮಾಜಿ ಮುಖ್ಯಮಂತ್ರಿ, ಎಲ್ಲ ಅಡ್ಜಸ್ಟ್ ಆಗ್ಲಿಲ್ಲ ಅಂತ ನೋಡಪ್ಪ. ನೀವೆಲ್ಲ ಮಾಜಿ ಮುಖ್ಯಮಂತ್ರಿ, ಕ್ಷೇತ್ರಕ್ಕಾಗಿದೆ ಯಡಿಯೂರಪ್ಪನವ್ರ ಕ್ಷೇತ್ರಕ್ಕಾಗಿದೆ, ಬಸವರಾಜ ಬೊಮ್ಮಾಯಿ ಅವ್ರ ಕ್ಷೇತ್ರಕ್ಕಾಗಿದೆ, ನಮ್ಗೆ ಯಾರಿಗೂ ಆಗಿಲ್ಲ ಅಂತ ಹೇಳೋದು. ಜೆ ಡಿ ಎಸ್ ಎಂ ಎಲ್ ಎ, ಬಿಜೆಪಿ ಎಂ ಎಲ್ ಎ, ಸುಮ್ಮನೆ ಇಲ್ಲಿ ಒದ್ರಿ ಹೋಗ್ಬೇಕು, ನೀವು ರಾತ್ರಿ ಎಲ್ಲ ಒಂದೇ. ನೀನು ಚೀಫ್ ಮಿನಿಸ್ಟರ್ ಆಗ್ಬಿಡಪ್ಪ ಮರ, ನೀನು ಮಾಡ್ಕೊಳ್ಬೇ ಅತ್ತಗೆ ಅಂತ ಹೇಳಿದೆ. ಓಕೆ, ಮಾನ್ಯ ಅಧ್ಯಕ್ಷರೇ, ನಾನೇನು ಹೇಳ್ತಾ ಇದ್ದೆ ಅಂತಂದ್ರೆ, ಸೊ ಜಿ ಎಸ್ ಟಿ ಕಾಂಪನ್ಸೇಷನ್ ಈಗ ನಿಂತೋಗ್ಬಿಡ್ತದೆ ಜೂನ್ 30ಕ್ಕೆ, ಈ ಮುಂದಿನ ಜೂನ್ಗೆ ನಿಲ್ಲಿಸ್ಬಿಡ್ತಾರೆ. ನಮಗೆ 14% ಗ್ರೋತ್ ಇದೆ ಅಂತ ನಾವು ಹೇಳಿದ್ದು, ಅಷ್ಟು ಬತ್ತಿತ್ತು. ಆದರೆ